ರಾಜ್ಯಪಾಲರ ಮೂಲಕ ಕೇಂದ್ರದ ಟೀಕೆಗೆ ಬಿಜೆಪಿ ಆಕ್ರೋಶವನ್ನು ಸಹಜವಾಗಿ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತ ವಿಜಯೇಂದ್ರ ಆದಿಯಾಗಿ ಬಿಜೆಪಿ ನಾಯಕರು ಕೇರಳಿದ್ದಾರೆ. ರಾಜ್ಯಪಾಲರ ಮೂಲಕ ಕೇಂದ್ರದ ಟೀಕೆಗೆ ಬಿಜೆಪಿಯ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖೇನ ನಮ್ಮ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಂಬುದನ್ನು ಮರೆಯದೆ ಈಸ್ ಆಫ್ ಗವರ್ನೆನ್ಸ್ ಎಂಬುದನ್ನು ಕೂಡ ಅಂತೇಳಿ ಹೇಳ್ತಾ ಹೋಗ್ತಾರೆ. ನಾನು ಹೇಳ್ತೇನೆ, ಇವತ್ತು ಸರ್ಕಾರ ಬಂದು 8 ತಿಂಗಳಾಗಿದೆ, ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಡತಗಳು ಹಾಗೆ ವಿಲೇವಾರಿ ಆಗದೇ ಹಾಗೆ ಬಿದ್ದಿದೆ ಸರ್ಕಾರಿ ಕಚೇರಿಗಳಲ್ಲಿ, ಮಂತ್ರಿಗಳ ಕಚೇರಿನಲ್ಲಿ. ಒಟ್ಟಾರೆಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ರಂಗದಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ರಾಜ್ಯಪಾಲರ ಮುಖೇನ ಇವತ್ತು ಅರ್ಧ ಸತ್ಯವನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿಸಿದ್ದಾರೆ. ಇದು ಈ ಸರ್ಕಾರ ಮುಂದೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದಾನೆ, ರಾಜ್ಯದ ಅಭಿವೃದ್ಧಿಯನ್ನು, ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಅನ್ನೋದನ್ನು ಈ ರಾಜ್ಯಪಾಲರ ಭಾಷಣ ಮುಖೇನ ಮತ್ತೊಮ್ಮೆ ರುಜುವಾತಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಪ್ಪೆ ನಿರಾಸೆಯ ಯಾವುದೇ ಭವಿಷ್ಯವಿಲ್ಲದ ದಿಕ್ಕು ದಸೆ ಇಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ರಾಜ್ಯಪಾಲರ ಭಾಷಣ ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂಥ ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸುತ್ತದೆ. ಯಾವುದಾದರೂ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಇಂಥದ್ರಲ್ಲಿ ನಾವು ಸಾಧನೆಯನ್ನು ಮಾಡಿದೆವು ಅಂತ ಹೇಳಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ನಾವು ಮಾಡಿರುವಂತಹ ಕೆಲಸವನ್ನ ತಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಟಿರುವಂತಹ ಮನೆಗಳಿರ್ಬೋದು, ಜಯದೇವ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದನ್ನ ತಾವು ಮಾಡಿದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಮತ್ತು ನೀರಾವರಿಗೆ 10,000 ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ದಯವಿಟ್ಟು ಅವರು ವಿವರ ಕೊಡಬೇಕು, ಯಾವ ಯೋಜನೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಏನು ಪ್ರಗತಿ ಆಗಿದೆ. ಬರಗಾಲ ಬಂದಿದೆ, 30,000 ಎಕರೆ ನೀರಾವರಿ ಮಾಡಿದೀವಿ ಅಂತ ಹೇಳ್ತಾರೆ, ಹಸಿ ಸುಳ್ಳು. ಅದೇ ರೀತಿ ಇವತ್ತು ರಾಜ್ಯಪಾಲರ ಬಾಯಿಂದ ಬಹಳಷ್ಟು ಸುಳ್ಳುಗಳನ್ನು ಹೇಳಿಸಿದ. ಮತ್ತು ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಕರ್ನಾಟಕ ಮಾಡೆಲ್ ಅಂತ, ಕರ್ನಾಟಕ ಮಾಡೆಲ್ ಏನಂತ ಕಾಂಗ್ರೆಸ್ ಶಾಸಕರಿಗೆ ಕೇಳಿದರೆ ಹೇಳ್ತಾರೆ ಕರ್ನಾಟಕ ಮಾಡೆಲ್ ಏನು. ಕಾಂಗ್ರೆಸ್ ಶಾಸಕರು ಕ್ಷೇತ್ರದಲ್ಲಿ ಓಡಾಡದಿರುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ. ಒಂದು ಸರ್ಪ್ಲಸ್ ಬಜೆಟ್ ಅನ್ನು ಡೆಫಿಸಿಟ್ ಬಜೆಟ್ ಆಗಿ ಮಾಡಿ, ಸಾಲವನ್ನು ಹೆಚ್ಚು ಮಾಡಿ, ಸುಮಾರು 15,000 ಕೋಟಿ ರೂಪಾಯಿ ಅಧಿಕವಾದ ಟ್ಯಾಕ್ಸ್ ಹಾಕಿ ಬಜೆಟ್ ಮಂಡನೆ ಮಾಡಿ, ಇದುವರೆಗೂ ಯಾವುದೇ ರೀತಿಯ ಒಂದು ಸಣ್ಣ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಎಲ್ಲೂ. ಬರಗಾಲ ಬಂದರೆ ಒಂದು ಚಿಕ್ಕಾಸು ಬಿಡುಗಡೆ ಆಗಿಲ್ಲ. ಡಿ ಸಿ ಹತ್ರ ಇದೆ ಅಂತ ಹೇಳ್ತಾರೆ, ಡಿ ಸಿ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಬರಗಾಲದಲ್ಲಿ ರೈತರಿಗೆ ಪೂರ್ಣ ಪ್ರಮಾಣದ ಕಾಂಪೆನ್ಸೇಷನ್ ಕೊಟ್ಟಿಲ್ಲ. ಶಾಲಾ ಮಕ್ಕಳು ಬಸ್ಸಲ್ಲಿ ಓಡಾಡ್ದಿರುವಂತಹ ಪರಿಸ್ಥಿತಿ ಇದೆ. ಯಾವುದೇ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ಬರ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿಯ ಪ್ರತಿಬಿಂಬ ಈ ರಾಜ್ಯಪಾಲರ ಭಾಷಣ. ನಾನು ಹೇಳ್ತಿದ್ದೀನಿ, ಇಂಥ ಆಡಳಿತ ಜನ ಬಯಸಿರಲಿಲ್ಲ. ಜನರ ವಿಶ್ವಾಸಕ್ಕೆ ತಾವು ಇವತ್ತು ದ್ರೋಹವನ್ನು ಮಾಡಿದ್ದೆ. ಅದರ ಬಗ್ಗೆ ಈಗಾಗಲೇ ನಾವು ಉತ್ತರ ಕೊಟ್ಟಿದ್ದೀವಿ, ಸದನದಲ್ಲೂ ಒಂದು ಚರ್ಚೆ ಆಗುತ್ತೆ. 10 ವರ್ಷ ಯು ಪಿ ಎ ಸರ್ಕಾರ, 10 ವರ್ಷ ಎನ್ ಡಿ ಎ ಸರ್ಕಾರ, ಎಷ್ಟು ಹಣವನ್ನು ತಂದಿದೆ ಭಾಳ ಸ್ಪಷ್ಟವಾದಂಥ ದಾಖಲೆ ಇದೆ. ಯು ಪಿ ಎಕ್ಕಿಂತ 2 ಪಟ್ಟು ಡೆವಲ್ಯೂಷನ್ ಆಫ್ ಫಂಡ್ ಮತ್ತು
ಗ್ರಾಂಟಿ ನೀಡಲೇ ಎರಡು ಪಟ್ಟು ಹಣವನ್ನು ಈಗಾಗಲೇ ಒದಗಿಸಿದ್ದಾರೆ ಮತ್ತು 15 ಹಣಕಾಸು 2023 ಮುಗಿತದೆ. ಮಧ್ಯದಲ್ಲೇ ಇವರು ವ್ಯಾಖ್ಯಾನವನ್ನು ಮಾಡೋಕ್ಕೆ ಶುರು ಮಾಡಿ ಮತ್ತು ಇತರ ಯೋಜನೆಗಳು ಡೆವಲ್ಯೂಷನ್ ಆಫ್ ಫಂಡ್ ಗ್ರಾಂಟಿ ನೀಡಿದ ಇತರ ಯೋಜನೆಗಳಿದ್ದಾವೆ. ರೈಲ್ವೆ ಇದೆ, ನ್ಯಾಷನಲ್ ಹೈವೇ ಇದೆ, ಪೋರ್ಟ್ಸ್ ಇದೆ, ಮತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಇದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ, ಮುದ್ರಾ ಯೋಜನೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇತರ ಯೋಜನೆಗಳಿದ್ದಾವೆ. 5 ಕೆಜಿ ಅಕ್ಕಿ ಕೊಡುವಂಥದ್ದಿದೆ, ಗರೀಬ್ ಕಲ್ಯಾಣ ಯೋಜನೆಗಳಿದ್ದಾವೆ. ಇದು ಅಲ್ಲದೆ ಈ ಎಲ್ಲ ಯೋಜನೆಗಳಿದೆ, ಸುದೀರ್ಘವಾಗಿ ಚರ್ಚೆ ಆಗುತ್ತೆ, ನಾವೆಲ್ಲ ಹೇಳ್ತೀವಿ.